ತಾಲೂಕಿನ ಹೆಬ್ಬಳ್ಳಿ ಗ್ರಾಮದಲ್ಲಿ ಕಳೆದ ಅಕ್ಟೋಬರ್ ತಿಂಗಳಲ್ಲಿ ಸುರಿದ ಅಪಾರ ಮಳೆಯಿಂದ ಎರಡು ನೂರ ಇಪ್ಪತ್ತು ಮನೆಗಳು ಹಾನಿಗೀಡಾಗಿವೆ ಈ ಹಿನ್ನೆಲೆ ನಾಳೆ ದಿನಾಂಕ ಐದರಂದು ಧಾರವಾಡ ತಾಲೂಕಿನ ಹಲವಾರು ಹಳ್ಳಿಯ ನೂರಾರು ನೊಂದ ಜನರೊಂದಿಗೆ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಗುತ್ತಿದೆ ಎಂದು ಜನಜಾಗೃತಿ ಸಂಘದ ಅಧ್ಯಕ್ಷರಾದ ಬಸವರಾಜ್ ಕೊರವಲ್ ತಿಳಿಸಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಈವರೆಗೆ ನೂರ ಎಂಬತ್ತಕ್ಕೂ ಹೆಚ್ಚು ಜನರಿಗೆ ಹಾನಿಗೀಡಾದ ಮನೆ ಪುನರ್ ನಿರ್ಮಾಣಕ್ಕೆ ಅನುಮೋದನೆ ನೀಡದೆ ಕೇವಲ ಮೂವತ್ತಾರು ಜನರಿಗೆ ಮಾತ್ರ ಅನುಮೋದನೆ ನೀಡುವ ಮೂಲಕ ಭಾರಿ ತಾರತಮ್ಯ ಎಸಗಲಾಗಿದೆ ಎಂದರು ಒಂದೇ ಗ್ರಾಮದಲ್ಲಿ ನೂರ ಎಂಬತ್ತು ಜನರಿಗೆ ಅನ್ಯಾಯವಾಗಿರುವುದು ನೋಡಿದರೆ ಇಡೀ ಧಾರವಾಡ ತಾಲೂಕಿನಲ್ಲಿರುವ ಸಾವಿರಾರು ಜನ ಸಂತ್ರಸ್ತರಿಗೆ ಸೂರು ನೀಡುವಲ್ಲಿ ಕೂಡ ಜಿಲ್ಲಾಡಳಿತ ವಿಫಲವಾಗಿದೆ ಎಂಬುದು ಮೇಲ್ನೋಟಕ್ಕೆ ಕಂಡುಬರುತ್ತದೆ ಎಂದು ಜನಜಾಗೃತಿ ಸಂಘದ ಅಧ್ಯಕ್ಷ ಬಸವರಾಜ್ ಕೊರ್ವರ್ ಆರೋಪಿಸಿದರು ಈ ಹಿನ್ನೆಲೆ ನವೆಂಬರ್ ಐದರಂದು ಧಾರವಾಡ ತಾಲೂಕಿನ ಹಲವಾರು ಹಳ್ಳಿಯ ನೂರಾರು ನೊಂದ ಜನರೊಂದಿಗೆ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಎಂದರು ಇನ್ನು ಹೆಬ್ಬಳ್ಳಿ ಗ್ರಾಮದಲ್ಲಿ ಮನೆ ಹಾನಿ ಪರಿಶೀಲನೆಯಲ್ಲಿ ಕರ್ತವ್ಯ ಲೋಪ ಎಸಗಿರುವ ತಲಾಟಿ ಆನೆ ಕಿವಿಯನ್ನ ಸೇವೆಯಿಂದ ಅಮಾನತುಗೊಳಿಸಬೇಕು ಹಾನಿಗೀಡಾದ ಮನೆಗಳ ಪುನರ್ ಪರಿಶೀಲನೆ ನಡೆಸಿ ಎಲ್ಲ ಸಂತ್ರಸ್ತರಿಗೆ ಸುರು ಒದಗಿಸುವ ಪ್ರಾಮಾಣಿಕ ಕೆಲಸ ಧಾರವಾಡ ಜಿಲ್ಲಾಡಳಿತ ಮಾಡಬೇಕೆಂದು ಆಗ್ರಹಿಸಿದರು ಈ ಬೇಡಿಕೆ ಈಡೇರಿಕೆಗಾಗಿ ಹೆಬ್ಬಳ್ಳಿ ಗ್ರಾಮ ಪಂಚಾಯತ್ ಎದುರು ನೂರಾರು ಗ್ರಾಮಸ್ಥರು ನಡೆಸುತ್ತಿರುವ ಹೋರಾಟ ಎರಡನೇ ದಿನ ಪೂರೈಸಿ ಇಂದು ಮೂರನೇ ದಿನಕ್ಕೆ ಮುಂದುವರೆದಿದೆ ಈ ಬಗ್ಗೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯನ್ನ ವಿಚಾರಿಸಿದರೆ ತಲಾಟಿ ಹೆಸರು ಹೇಳುತ್ತಾರೆ ಆದರೆ ಇಲ್ಲದ ನೆಪ ಹೇಳಿ ತಲಾಟಿ ನುಣಚಿಕೊಳ್ಳುತ್ತಿದ್ದಾರೆ ಎಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಹಲವಾರು ಗ್ರಾಮಸ್ಥರು ಹೆಪ್ಪಳ್ಳಿ ಗ್ರಾಮ ಪಂಚಾಯತ್ ಎದುರು ಪ್ರತಿಭಟನೆ ನಡೆಸಿದರೂ ಕೂಡ ಧಾರವಾಡ ತಹಸೀಲ್ದಾರ್ ಅಹವಾಲು ಸ್ವೀಕರಿಸಿ ಸ್ಪಂದಿಸುವ ಕೆಲಸ ಮಾಡಿಲ್ಲ ಬದಲಿಗೆ ಉಪ ತಹಸೀಲ್ದಾರ್ ಕಂದಾಯ ಅಧಿಕಾರಿಯ ಜೊತೆಗೆ ಯಾರು ತಪ್ಪಿತಸಿದ್ದಾರೋ ಅವರನ್ನ ಪ್ರತಿಭಟನೆ ಸ್ಥಳಕ್ಕೆ ಕಳುಹಿಸಿದ್ದಾರೆ ಇದು ಅಧಿಕಾರಿಗಳು ನಡೆದುಕೊಳ್ಳುವ ರೀತಿಯಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ಇನ್ನು ಸರ್ಕಾರದ ಸುತ್ತೋಲೆ ಪ್ರಕಾರ ಅಕಾಲಿಕ ಮಳೆಯಿಂದ ಹಾನಿ ಸಂಭವಿಸಿದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಸಂತ್ರಸ್ತರಿಗೆ ರಾಷ್ಟ್ರೀಯ ವಿಪತ್ತು ನಿರ್ಮಾಣ ನೀತಿಯ ಮೂಲಕ ಪರಿಹಾರ ನೀಡಲು ಅವಕಾಶವಿದೆ ಆದರೆ ಅಧಿಕಾರಿಗಳು ಸಕಾಲಕ್ಕೆ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸದೇ ಇರುವುದರಿಂದ ಅನೇಕರು ಮನೆ ಕಡಿದುಕೊಂಡು ಭೀತಿ ಪಾಲಾದರೂ ಅವರು ಮನೆಯಲ್ಲಿ ವಾಸವಿಲ್ಲ ಶೇಕಡಾ ಹದಿನೈದರಷ್ಟು ಮಾತ್ರ ಕುಸಿತವಾಗಿದೆ ಎಂದು ಇಲ್ಲ ಸಲ್ಲದ ವರದಿ ನೀಡಿ ಕೈ ಚೆಲ್ಲಿದ್ದಾರೆ ಹೀಗಾಗಿ ಆ ಅನುದಾನ ಸದ್ಬಳಕೆ ಆಗದೆ ನೂರಾರು ಬಡ ಹಾಕು ಶೋಷಿತ ಜನರಿಗೆ ಅನ್ಯಾಯವಾಗಿದೆ ಅನೇಕರು ಮೂರು ನಾಲ್ಕು ವರ್ಷಗಳಿಂದ ಪರಿಹಾರಕ್ಕಾಗಿ ಅಲೆದಾಡುವಂತಾಗಿದೆ ಅವರಿಗೆ ನೀವು ಈಗಾಗಲೇ ಐವತ್ತು ಸಾವಿರ ಪರಿಹಾರ ತೆಗೆದುಕೊಂಡಿದ್ದೀರಿ ಎಂದು ಸುಳ್ಳು ಹೇಳಿ ಸಾಗಿ ಹಾಕುವ ಕೆಲಸ ಕೂಡ ಮಾಡ್ತಿದ್ದಾರೆ ಆದರೆ ಸರ್ಕಾರದ ಆದೇಶ ಮೂರು ವರ್ಷಗಳ ಕಾಲ ನಿರಂತರವಾಗಿ ಮನೆ ಬಿದ್ದರೂ ಪರಿಹಾರ ನೀಡಲು ಅವಕಾಶವಿದೆ ಅದನ್ನು ಮಾಡದ ಅಧಿಕಾರಿಗಳು ಕಳೆದ ವರ್ಷ ಬಿ ಕೆಟಗರಿ ಇದ್ದ ಮನೆಯನ್ನ ಈ ವರ್ಷ ಸಿ ಕೆಟಗರಿಗೆ ತರುವುದು ಸಿ ಕೆಟಗರಿ ಮನೆಯನ್ನ ಪಟ್ಟಿಯಿಂದ ಕೈಬಿಡುವುದು ಉಳ್ಳವರ ಬಲಾಟ್ಯರ ಬೀಳದವರ ಖಾಲಿ ನಿವೇಶನಕ್ಕೆ ಮನೆ ನಿರ್ಮಾಣಕ್ಕೆ ಅನುಮತಿ ನೀಡುವ ಕೆಲಸ ತಲಾಟಿ ಆನೆ ಮಾಡಿದ್ದಾರೆಂದು ಆರೋಪಿಸಿದರು ಹೀಗಾಗಿ ಇದರ ವಿರುದ್ಧ ನವೆಂಬರ್ ಐದರಂದು ಶನಿವಾರ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಜನಜಾಗೃತಿ ಸಂಘದ ನೇತೃತ್ವದಲ್ಲಿ ಬೃಹತ್ ಹೋರಾಟ ನಡೆಸಲಾಗುತ್ತಿದೆ ತಾಲೂಕಿನ ರೈತ ಸಂಘಟನೆ ದಲಿತ ಸಂಘರ್ಷ ಸಮಿತೆ ಬೆಂಬಲ ವ್ಯಕ್ತಪಡಿಸಿವೆ ಇನ್ನುಳಿದ ಸಂಘ ಸಂಸ್ಥೆಗಳು ನೊಂದವರು ದನಿ ಎತ್ತುವ ಮೂಲಕ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹ ಬಡ ಜನರಿಗೆ ಯಾವುದೇ ರೀತಿಯ ತಾರತಮ್ಯ ಮಾಡದೆ ಶೀಘ್ರ ಮನೆ ನಿರ್ಮಾಣಕ್ಕೆ ಧನ ಸಹಾಯ ನೀಡಬೇಕೆಂದು ಆಗ್ರಹಿಸಿ ಜಿಲ್ಲಾಧಿಕಾರಿ ಹಾಗೂ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುವುದು ಎಂದರು ಈ ಪತ್ರಿಕಾಗೋಷ್ಠಿಯಲ್ಲಿ ಜನಜಾಗೃತಿ ಸಂಘದ ಉಪಾಧ್ಯಕ್ಷರಾದ ನಾಗರಾಜ್ ಕಿರಣಗಿ ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ಶೆಟ್ಟಿ ರೈತ ಸಂಘದ ರವಿರಾಜ್